ರವಿ ಸರ್ದು ಒಂದು ಒಳ್ಳೆ ಕಾಮಿಡಿ ಇದೆ ಮನೆಗೆ. ಫಸ್ಟ್ ಅವ್ರು ಸೆಟ್ಟಿಗೆ ಬಂದ್ರಮ್ಮ ಅವತ್ತು. ಸೊ ಯೂಶ್ವಲಿ ಅವ್ರು ಮೀಸೆ ಗೀಸೆ ಹಾಕೊಂಡು ಕ್ಯಾಪ್ ಹಾಕೊಂಡೆಲ್ಲ ಬಂದ್ರು. ಸೊ ಬಂದರು ಅಲ್ಲೆಲ್ಲ ಕಾಸ್ಟ್ಯೂಮ್ ಎಲ್ಲ ಟ್ರೈ ಮಾಡಿದ್ರು. ಸರಿ ಏ ಬರ್ತೀನಿ ಚೆನ್ನಾಗಿ ಸಿಗ್ತೀನಿ ಸಾಯಂಕಾಲ. ಸರಿ ಯಾರೋಣ ರೂಮು, ಸರಿ ಇಲ್ಲೇ ಪಕ್ಕದಲ್ಲಿ, ಯಾಕಂದ್ರೆ ಎಲ್ಲ ಒಂದೇ ಫ್ಲೋರಲ್ಲಿ ಇದ್ವಿ. ಸರಿ ಎಲ್ಲ ನಾವು ಬಂದ್ವಿ, ನಾವೆಲ್ಲ ಜಿಮ್ ಎಲ್ಲ ಮುಗಿಸ್ಕೊಂಬಂದು ಹೋಗ್ಬೇಕಂದ್ಬಿಟ್ಟು ಹೋದ್ವಿ. ಹೋಗ್ಬಿಟ್ಟು ಡೋರ್ ತಟ್ಬಿಟ್ಟು ಅವ್ರು ಓಪನ್ ಮಾಡಿದ್ರು. ನಾನು ರವಿ ಸರ್ ಇದಾರ ಅಂತ ಕೇಳ್ತಾ ಇದ್ದೆ. ನಾನು ಅವ್ರ ಮುಂದೆ ಏಯ್ ಒಬ್ಬರು ಇಲ್ಲೇ ನಿಂತಿದ್ದೀನಲ್ಲ ಅಂತ, ಯಾಕಂದ್ರೆ ಮೀಸೆ ತೆಗೆದ್ಮೇಲೆ ನಾನು ನೋಡಿದೆ ಇದು ನಾನು ಹೆಂಗೆ ಕಾಣಿಸ್ತಾ ಇದೆ ಅಂತ, ಯಾಕಂದ್ರೆ ಫಸ್ಟ್ ಟೈಮ್ ಯಾರೂ ನೋಡಿಲ್ಲ ಹಂಗೆ. ಸೊ ಆ ಥರ. ಬಟ್ ಕೃಷ್ಣನ್ ಪಾತ್ರಕ್ಕೆ ಯೂಸ್ ಆ್ಯಪ್ ಪರ್ಸನ್ ಅಂತ ಹೇಳ್ತೀನಿ. ಅಪ್ಪಾಜಿ ಮೊದಲು ಏನಂದ್ರೆ ಎಲ್ಲರಿಗೂ ಬೈಕೊಂಡೇ ಬಂದರು ಅವರು, ಆಗಲ್ಲ ಅಂದ್ರೆ ನಾನು ನಾಳೆ ಮಾಡ್ತಾ ಇದ್ದಿರಲ್ಲೋ ಹಂಗೆ ಹಿಂಗೆ ಅಂತ. ಬಟ್ ಆ ಫಸ್ಟ್ ಟೈಮ್ ಹಾಕಿ ಅವ್ರು ಕೂತ್ಕೊಂಡಾಗ ಆ ಪವರ್ ಇದೆಯಲ್ಲ ದಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಅದು ಆಮೇಲೆ ಈಗ ನೀವು ನಮ್ಮನ್ನು ನಾವು ನೋಡ್ಕೊ, ಆ್ಯಕ್ಚುಲಿ ಎಲ್ಲರಿಗೂ ಲೈಫ್ ಸ್ಟೈಲ್ ಮಿರರ್ ಇಟ್ಟಿದ್ದು ನಾಲ್ಕೈದು. ಯಾಕಂದರೆ ಎಲ್ಲರೂ ಬೇರೆಯವ್ರ ಕಣ್ಣಲ್ಲಿ ನೋಡೋದಕ್ಕಿಂತ ನಮ್ಮನ್ನು ನಾವು ನೋಡಿ, ಯಾಕಂದರೆ ಒಂದೊಂದು ನಮ್ಗೆ ಎಲ್ಲೆಲ್ಲೋ ಇದಾಗಿರುತ್ತೆ. ಈಗ ನೀವು ಆರ್ನಿಮೆಂಟ್ಸ್ ನೋಡ್ತಾ ಇದ್ರಲ್ಲ ಮಾಸ್ಟು, ಬೆಳಗ್ಗೆ ನಮಗೆ ಗೊತ್ತಾಗ್ತಿರಲಿಲ್ಲ, ಸಾಯಂಕಾಲ ಹೋಗಿ ಸ್ನಾನ ಮಾಡಿದಾಗಲೇ ನಮಗೆ ಗೊತ್ತಾಗ್ತಿದ್ದು ಎಲ್ಲೆಲ್ಲ ಇದಾಗಿದೆ, ಸ್ಕ್ರ್ಯಾಚ್ಗಳಾಗಿದೆ ಅಂತ. ಯಾಕಂದ್ರೆ ಎಲ್ಲ ಆ್ಯಕ್ಚುಲಿ ನಾವು ಮಾಡಿದೆಲ್ಲ ಬ್ರಾಸಲ್ಲಿ. ಸೊ ಶಾರ್ಪ್ ಎಡ್ಜ್ಗಳಿರುತ್ತೆ, ನೀವು ಯಾವ್ದು ಹಿಂಗೆ ಎತ್ತಕ್ಕೂ ಆಗಲ್ಲ, ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಕಡ ಇರುತ್ತೆ. ಸೊ ತುಂಬಾ ಇದೆ, ತುಂಬಾ ರಿಸ್ಟ್ರಿಕ್ಟ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ ಅಲ್ಲಿ ನಾನು ಆನೆ ಈ ಸಲ ತರಿಸ್ಲೇಬೇಕು ಅಂತ ಹೇಳಿದ್ದೆ. ಯಾಕಂದ್ರೆ ದುರ್ಯೋಧನ ಆ್ಯಕ್ಚುಲಿ ಕುದುರೆ ಮೇಲೆ ಬಂದರೆ ಚೆನ್ನಾಗಿ ಕಾಣಿಸಲ್ಲಮ್ಮ. ದುರ್ಯೋಧನ ಅಂದ್ರೆ ಅವ್ನು ಹಂಗಿದ್ದಾನೆ, ಅವ್ನು ಕುದುರೆ ಮೇಲೆ ಬಂದು ಗದೆ ಹಿಡ್ಕೊಂಡು ಏನು ಚೆನ್ನಾಗಿರುತ್ತೆ. ಅದೇ ಸಂಗೊಳ್ಳಿ ರಾಯಣ್ಣ ಕುದುರೆ ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಆನೆಗೆ ಪರ್ಮಿಷನ್ ಇಲ್ಲ, ಆನೆ ಎಲ್ಲಿಂದ ನಾವು ತರಿಸಿ. ಇಟ್ಸ್ ವೆರಿ ಮೀನ್ಸ್ ನಾನು ಹೇಳ್ತೀರಲ್ಲಮ್ಮ, ಇಟ್ಸ್ ನಾಟ್ ಲೈಕ್ ಎಲ್ಲರೂ ಮಾಡ್ತೀನಿ ಅನ್ನೋಕ್ಕಾಗಲ್ಲಮ್ಮ, ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಇದಕ್ಕೆ. ಅದಕ್ಕೆ ನಾನು ಹೇಳಿದೆ ಆ್ಯಕ್ಚುಲಿ ಆಗಸ್ಟ್ 9ನೇ ತಾರೀಕು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಜುಮ್ಮ ಜುಮ್ಮ ಸಾಂಗೇ ನಾವು ಫಸ್ಟು ಸ್ಟಾರ್ಟ್ ಮಾಡಿದ್ದು. ನಾನು ಆ್ಯಕ್ಚುಲಿ ಮೊದಲು ಅದನ್ನೇ ಹೇಳಿದೆ, ಮೊದಲೇ ಆದ್ರೂ ಸಾಂಗ್ ಹಿಂಗೆ ಹಾಕೋಣ, ಯಾಕಂದ್ರೆ ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳ್ಳೋಣ, ಯೋಗ್ಯತೆ ಇದ್ರೆ ಮಾಡೋಣ, ಇಲ್ಲಾಂದ್ರೆ ಅಲ್ಲಿಗೆ ನನ್ನ ಕೈಲಾಗಲ್ಲ ಬಿಟ್ಬಿಡೋಣ, ಯಾಕಂದ್ರೆ ಚಾನ್ಸ್ ತೊಗೊಳೋದು ಬೇಡ ಅಂತೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಕಿರೀಟ ಹೊತ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಸಲ ಕಿರೀಟ ಬೀಳಿಸಿದ್ದೀನೋ, ಯಾಕಂದ್ರೆ ಆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೆ ಅದು ಒಂದ್ಸಲ ಟೈಟ್ ಆಗಲ್ಲ, ಕೂರಲ್ಲ, ನರಗಳೆಲ್ಲ ಊದ್ಕೊಂಡ್ಬಿಡೋದಮ್ಮ. ಸುಮಾರು ಜನಕ್ಕೆ ಸುಮಾರು ಥರ ಪ್ರಾಬ್ಲಮ್ಗಳು. ಅದನ್ನ ಸೆಪ್ರೇಟ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ ನಮ್ಗೆ ಒಂದು ತಿಂಗಳಾಗೋಯ್ತು, ಎಲ್ಲರೂ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು. ಸೊ ಇದು ಕೇಳ್ತಾ ಹೋದ್ರೆ ಆ್ಯಕ್ಚುಲಿ ಒಂದು ವರ್ಷ ಬೇಕಾಗುತ್ತೆ ಅಷ್ಟು ಎಪಿಸೋಡ್ ಇದೆ. ಮತ್ತೆ ಬೇರೆ ಭಾಷೆ ಯಾವ್ದು ಮಾಡಿದಾರಮ್ಮ? ತಗಡಾಕಮ್ಮ, ದೂರ ಇಟ್ಬಿಡ್ರಮ್ಮ. ಇಮ್ಯಾಜಿನೇಷನ್ ಸ್ಟೋರಿ ಮಾಡೋದೇ ಬೇರೆಮ್ಮ. ಅಲ್ಲಲ್ಲ, ಇಮ್ಯಾಜಿನೇಷನ್ ಸ್ಟೋರಿ ಹೇಳೋದು ಬೇರೆಮ್ಮ, ಅದಕ್ಕೆ ಯಾವುದೇ ಥರದ ಒಂದು ಆಯಾಮ ಇಲ್ಲಮ್ಮ. ವಾಟ್ ಎವರ್ ಯು ಡ್ರೀಮ್ ಯು ಸೀ ದರ್. ಬಟ್ ಒಂದು ಕುರುಕ್ಷೇತ್ರ ನಡೆದಿರೋ ಕತೆ ಎಲ್ಲರೂ ನೋಡಿರೋದು ಓದಿರೋದು. ಇನ್ನೊಂದು ಗದಾ ಯುದ್ಧನೇ ಒಂದು ವರ್ಷನ್ ಇದೆ. ಸೊ ಆ ವಾಲ್ಮೀಕಿ ಬರೆದಿದ್ದ ಇನ್ನೊಂದು ಥರ ಇದೆ. ಆ ಥರ ನೀವು ಅದನ್ನು ಎತ್ಕೊಂಡು ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಅಲ್ಲಲ್ಲ, ಆ್ಯಕ್ಚುಲಿ ಒಂದೇನಂದರೆ ಪರ್ಸನಾಲಿಟಿ ಮ್ಯಾಚ್ ಆಗಬೇಕಲ್ಲ. ಈಗ ದುರ್ಯೋಧನ ಜೊತೆ ಎದುರುಗಡೆ ಭೀಮಾ ನಿಲ್ತಾನೆ ಅಂದಾಗ ಪರ್ಸನಾಲಿಟಿ ಮ್ಯಾಚ್ ಆಗಬೇಕು. ನಾನು ಆ್ಯಕ್ಚುಲಿ ಯಾರನ್ನು ಹಾಕ್ತಾರೆ ಯಾರನ್ನು ಹಾಕ್ತಾರೆ ಇವರು ಅಷ್ಟೆಲ್ಲ ಹುಡುಕ್ತಾ ಇದ್ರು. ನಮ್ಗೆ ಆ್ಯಕ್ಚುಲಿ ಅವತ್ತು ನಾನು ಹೈದರಾಬಾದಲ್ಲಿ ಇದ್ದಾಗ ನೋಡಿದ ತಕ್ಷಣ ದಾನಿಶ್ನ ಇಲ್ಲ ಸಗಲಾಗಿದ್ದಾನೆ ಅಂತಂದ್ಬಿಟ್ಟು, ಅವತ್ತಂದ್ರೆ ಇನ್ನೂ ಅವಾಗ ಕುರುಕ್ಷೇತ್ರ ಮಾಡ್ತೀವಿ ಅಂತಂದಿರಲಿಲ್ಲ. ಯಾರಪ್ಪ ಇನ್ನೊಂದು ಇದು ಮಾಡ್ಕೊಂಡಿದ್ದು. ಆಮೇಲಿಂದ ಆ್ಯಕ್ಚುಲಿ ಯಾವಾಗ ನಾವು ಮಾಡ್ತೀವಿ ಅಂದಾಗ ಫಸ್ಟ್ ನಾನು ಹೇಳಿದೆ, ಅಣ್ಣ ನೀನು ಯಾರು ಯಾರಾದ್ರೂ ಹಾಕೋ ಭೀಮನ್ನ ನಾನು ಕರ್ಕೊಂಬರ್ತೀನಿ ತಡಿ ಅಂತೇಳಿ. ಯಾಕಂದ್ರೆ ಅವಾಗ ಒಂದು ಹನುಮಂತನ ಕ್ಯಾರೆಕ್ಟರ್ ಅವ್ರು ಮಾಡಿದ್ರು. ಸೊ ಆ ಪೌರಾಣಿಕದ ಒಂದು ಟಚ್ ಇತ್ತು ಅವ್ರಿಗೆ. ಸೊ ಈಸಿ.